प्यारा एशियन गेम्स चिन्नद पदक काफिनाड युवती रक्षिता राजु साधने के प्रधानी मोदी श्लाघने व्यक्तपडिसिदारे। चीनद ह्यांगल प्यारा एशियन गेम्स क्रीडाकूटदल्लियू भारतीय क्रीडापटुगळु गमनार्ह साधने माडिदारे। कर्नाटक मूडिगेरेय क्रीडापटु रक्षिता राजु कूड़ा प्रतिष्ठित क्रीडाकूटदल्ली चिन्नद पदक गेल्लुव मूलक देशवे हेम्मे पडुवंतह साधने माडिदारे। अंध ओटगार्तियागिरुव रक्षिता 1500 मीटर ओटद स्पर्धेयल्ली चिन्नद पदकवन्नु गेद्दुकोंडिदारे। बुधवार नडेद T11 स्पर्धेयल्ली 5 निमिष 21 सेकेंड्गळल्ली गुरि तलुपि चिन्नद ಪದಕವನ್ನು ಕೊರಳಿಗೇರಿಸಿಕೊಂಡಿದ್ದಾರೆ। ಇನ್ನು ರಕ್ಷಿತಾ ರಾಜು ಅವರ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ ನಲ್ಲಿ ಅಭಿನಂದನೆ ಸಲ್ಲಿಸಿ ಪೋಸ್ಟ್ ಮಾಡಿದ್ದಾರೆ। ಈ ಅಸಾಧಾರಣವಾದ ಪ್ರದರ್ಶನ ಮತ್ತು ಅಚಲವಾದ ಸಮರ್ಪಣೆ ಭಾರತದ ಹೃದಯಗಳನ್ನು ಸಂತೋಷ ಮತ್ತು ಮೆಚ್ಚುಗೆಯಿಂದ ತುಂಬುವಂತೆ ಮಾಡಿದೆ। ಇನ್ನಷ್ಟು ಅಮೋಘ ಸಾಧನೆಗಳನ್ನು ಮಾಡುತ್ತಾ ಮುನ್ನುಗ್ಗಲಿ ಎಂದು ಹಾರೈಸಿದ್ದಾರೆ। ನಮಸ್ತೆ, ನನ್ನ ಹೆಸರು ರಕ್ಷಿತಾ ರಾಜು, ನಂದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬಾಳೂರು ಗುಡ್ನಳ್ಳಿ। ನೆನ್ನೆ ನನಗೆ ಮೋದಿಜಿನ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು। ಇನ್ನೊಂದು ಖುಷಿಯಾದ ವಿಷಯ ಏನು ಅಂದ್ರೆ ನಾನು ಅವರಿಗೆ ಗಿಫ್ಟ್ ಮಾಡಿದೆ। ಅವರು ಆ ಗಿಫ್ಟ್ ಅನ್ನು ನನ್ನ ಕೈಯಿಂದ ತಗೊಂಡು ಇದೇನು ಅಂತ ಕೇಳಿದ್ರು। ಸೋ ನಾನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ। ನಾನು ಗಿಫ್ಟ್ ಮಾಡಿದ್ದು ಏನು ಅಂದ್ರೆ ಟೆಟರ್, ಅದು ನನ್ನ ಟ್ರೈನಿಂಗ್ ಪಾರ್ಟ್ನರ್। ಅದನ್ನ ನಾನು ಅವರಿಗೆ ಗಿಫ್ಟ್ ಮಾಡಿ ಅದು ಎಷ್ಟು ಇಂಪಾರ್ಟೆಂಟ್ ನನಗೆ, ಅದು ನನಗೆ ಹೇಗೆಲ್ಲ ಅವಶ್ಯಕತೆ ಇದೆ, ಹೇಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನನ್ನ ಗೈಡ್ ರನ್ನರ್ ಇಂದ ಯಾವ ರೀತಿ ನಾನು ಓಡಬಹುದು ಈ ಟೆಟರ್ನ ಹಿಡ್ಕೊಂಡು ಅನ್ನೋದನ್ನ ಅವರಿಗೆ ಹೇಳಿದೆ। ನಾನು ಆ ಗಿಫ್ಟ್ ನ ಚೂಸ್ ಮಾಡಿ ಕೊಡೋದಕ್ಕೂ ಒಂದು ಕಾರಣ ಇತ್ತು। 2018 ಅಲ್ಲೂ ನಾನು ಅದೇ ಟೆಟರ್ ಅಲ್ಲಿ ಗೋಲ್ಡ್ ಮೆಡಲ್ ಮಾಡಿದೆ ಪ್ಯಾರಾ ಏಷ್ಯನ್ ಗೇಮ್ ಅಲ್ಲಿ। ಇದು ಏಷ್ಯನ್ ಗೇಮ್ ಅಲ್ಲೂ ಕೂಡ 2022 ಏಷ್ಯನ್ ಗೇಮ್ ಅಲ್ಲೂ ಕೂಡ ನಾನು ಗೋಲ್ಡ್ ಮೆಡಲ್ ನ ಮಾಡಿದ್ದೀನಿ ಅದೇ ಟೆಟರ್ ಅಲ್ಲಿ ನನ್ನ ಕೋಚ್ ರಾಹುಲ್ ಸರ್ ಜೊತೆ। ಸೋ ಅದನ್ನೆಲ್ಲ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ। ಅವರು ಆ ಗಿಫ್ಟ್ ಅನ್ನು ನನ್ನ ಕೈಯಿಂದ ರಿಸೀವ್ ಮಾಡ್ಕೊಂಡು ಇನ್ನು ಎರಡು ಏಷ್ಯನ್ ಗೇಮ್ ಅಲ್ಲಿ ಮೆಡಲ್ ಮಾಡಿರೋ ತರ ಮುಂದೆ ಬರೋ ಪ್ಯಾರಾ ಒಲಿಂಪಿಕ್ ಅಲ್ಲೂ ಕೂಡ ಮೆಡಲ್ ಮಾಡಬೇಕು। ನಿನ್ನ ಬೆಸ್ಟ್ ಟ್ರೈನಿಂಗ್ ಪಾರ್ಟ್ನರ್ ನನಗೆ ಗಿಫ್ಟ್ ಮಾಡಿದ್ಯಾ, ನನಗದು ತುಂಬಾ ಖುಷಿ ಇದೆ ಅಂತ ಹೇಳಿದ್ರು। ನನಗದು ಖುಷಿ ಆಯ್ತು।